ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್. ಇವತ್ತು ಸಿಂಪಲ್ ಆಗಿ ಆಲೂ ಫ್ರೈಸ್ ಹೇಳ್ಕೊಡ್ತಾ ಇದ್ದೀನಿ. ಇದು ತಿಳಿ ಸಾರು ಮತ್ತು ಮೊಸರನ್ನದ ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ, ತುಂಬ ಸುಲಭನೂ ಸಹ, ಬೇಗನೆ ಮಾಡಿಬಿಡ್ಬೋದು. ಸೊ ಈ ಆಲೂ ಫ್ರೈಸ್ ಮಾಡೋದಕ್ಕೆ ನಾನು ಎರಡು ಆಲೂಗೆಡ್ಡೆನ ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೋಬೇಕು. ಒಂದು ಅರ್ಧ ಗಂಟೆ ಆದ ನಂತರ ಇದನ್ನೆಲ್ಲ ಒಂದು ಕಾಟನ್ ಬಟ್ಟೆಯಲ್ಲಿ ಹರಡಿ, ಇದೇನು ನೀರಿನ ಅಂಶ ಇರುತ್ತೆ ಅದನ್ನೆಲ್ಲ ಒಣಗಿಸ್ಕೊಂಡು ನೋಡಿ ಈ ರೀತಿ ಡ್ರೈ ಮಾಡ್ಕೋಬೇಕು. ಆನಂತರ ಒಂದು ಪಾತ್ರೆಗೆ ಒಂದು 5 ರಿಂದ 6 ಟೇಬಲ್ ಸ್ಪೂನ್ನಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಮೀಡಿಯಮ್ ಆಗಿ ಕಾದ ನಂತರ ನಾವು ಡ್ರೈ ಮಾಡಿಟ್ಕೊಂಡಿದ್ದಂಥ ಆಲೂಗೆಡ್ಡೆ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಉರಿನಲ್ಲೇ ಇರಬೇಕು, ಹೈ ಫ್ಲೇಮ್ನಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 4 to 5 ಮಿನಿಟ್ಸ್ ಬೇಯಿಸ್ಕೋಬೇಕು ಚೆನ್ನಾಗಿ ಎಣ್ಣೆನಲ್ಲಿ. ಫಸ್ಟ್ ಹಾಕಿದ ಪಾತ್ರೆನಲ್ಲಿ ಆಲೂಗೆಡ್ಡೆ ಎಲ್ಲ ಸ್ವಲ್ಪ ತಳದಲ್ಲಿ ಕಚ್ಕೋತಾ ಇತ್ತು. ಸೊ ಹಾಗಾಗಿ ನಾನು ಅದನ್ನೆಲ್ಲ ತೆಗೆದು ನಾನ್ ಸ್ಟಿಕ್ ಯಾವುದಾದ್ರೂ ಒಂದು ಪಾತ್ರೆಗೆ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೀವು ಫಸ್ಟ್ ನಾನ್ ಸ್ಟಿಕ್ಕಲ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡಿ, ಈ ರೀತಿ ಕೈಯಾಡ್ತಾ ನೀವು ಚೆನ್ನಾಗಿ ಇದನ್ನು ಒಂದು 4 to 5 ಮಿನಿಟ್ಸ್ ನೀವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಒಂದು 4 ರಿಂದ 5 ನಿಮಿಷ ಆದ ನಂತರ ನೋಡಿ ಈ ರೀತಿಯಾಗಿ ಫುಲ್ ಹೊಂಬಣ್ಣಕ್ಕೆ ಟರ್ನ್ ಆಗುತ್ತೆ ಆಲೂಗೆಡ್ಡೆ ಎಲ್ಲ. ಈ ರೀತಿ ಕ್ರಿಸ್ಪ್ ಆದ ನಂತರ ಇದನ್ನ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದಕ್ಕೆ ತೆಗೆದಿಟ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ಸಹ ಬಿಟ್ಕೊಂಡಿದೆ, ಇಷ್ಟು ಎಣ್ಣೆ ಏನು ಬೇಕಾಗೋದಿಲ್ಲ ಇದಕ್ಕೆ. ಸೊ ಇವಾಗ ಆಲೂಗೆಡ್ಡೆ ಏನು ಈ ರೀತಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಪೇಪರ್ ಟವಲ್ಗೆ ತೆಗೆದಿಟ್ಕೊಳ್ಳಿ. ಈ ರೀತಿ ಮಿಕ್ಕಿರೋ ಅಷ್ಟು ಎಣ್ಣೆನ ತೆಗೆದುಬಿಟ್ಟು ನಾನು ಇಲ್ಲಿ ಬರೀ ಒಂದು 2 ಡ್ರಾಪ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅಷ್ಟೇನೆ. ಸೊ ಇವಾಗ ಈ ಎಣ್ಣೆಗೆನೆ ನಾವು ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಕಸೂರಿ ಮೇಥಿ ತೊಗೊಂಡಿದ್ದೀನಿ 1 ಟೀಸ್ಪೂನಷ್ಟು, 1.5 ಟೀಸ್ಪೂನಷ್ಟು ಜೀರಿಗೆ ಪುಡಿ ಇದೆ, ಕಾಳುಮೆಣಸಿನ ಪುಡಿ, ಅಚ್ಚಕಾರ ಪುಡಿ, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಜೀರಿಗೆ ಪುಡಿ ಏನಿದೆ ಅದು ಹುರಿದು ಪುಡಿ ಮಾಡ್ಕೊಂಡಿದ್ದಂಥ ಜೀರಿಗೆನ ಪೌಡರ್ ಮಾಡಿ ಹಾಕಿರೋದು ನಾನು. ಈ ರೀತಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಮಸಾಲೆಗಳನ್ನ, ಜಾಸ್ತಿ ಏನು ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ ನೀವು. 1 ನಿಮಿಷ ಫ್ರೈ ಆದ ನಂತರ ನಾವು ಕರೆದಿಟ್ಕೊಂಡಿರ್ತೀವಲ್ಲ ಆಲೂಗೆಡ್ಡೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ ಆಲೂ ಫ್ರೈ. ತುಂಬಾ ಸಿಂಪಲ್ಲು, ಚೆನ್ನಾಗಿರುತ್ತೆ. ಏನಾದರೂ ತಿಳಿ ಸಾಂಬಾರು ಅಥವಾ ಮೊಸರನ್ನ ಮಾಡಿದಾಗ ಸೈಡಲ್ಲಿ ಏನು ಪಲ್ಯ ತರಕಾರಿ ಏನು ಇಲ್ಲ ಅಂತ ಅಂತಿದ್ದಾಗ ಈ ರೀತಿ ಸಿಂಪಲ್ಲಾಗಿ ಆಲೂ ಫ್ರೈ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಊಟದ ಜೊತೆಗೇನೆ ಅಂತ ಅಲ್ಲ, ಟೀ ಟೈಮ್ಗೂ ಸಹ ಆ್ಯಸ್ ಅ ಸ್ನ್ಯಾಕ್ ನೀವು ತಗೋಬೋದು. ನೋಡಿ ಎಷ್ಟು ಕ್ರಿಸ್ಪಾಗಿ ಎಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೊನೆಯದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.